ಆತ ಈ ಬಾರಿ ದಸರಾ ಜಂಬೂ ಸವಾರಿಯ ಕ್ಯಾಪ್ಟನ್ ಆತ ಅಂದ್ರೆ ಇಡೀ ಅರಣ್ಯ ಇಲಾಖೆಗೆ ಅಚ್ಚುಮೆಚ್ಚು ಎಲ್ಲಿಯಾದರೂ ಪುಂಡಾನೆ ಅಥವಾ ಹುಲಿ ಬಂದರೆ ಅರಣ್ಯ ಇಲಾಖೆಗೆ ಮೊದಲಿಗೆ ನೆನಪಾಗೋದು ಈತ ಈತ ಕರ್ನಾಟಕಕ್ಕೆ ಮಾತ್ರ ಇರೋಲ್ಲ ಸಾಕಷ್ಟು ರಾಜ್ಯಗಳಲ್ಲಿ ಆನೆ ಹುಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಸೆಯನ್ನಿಸ್ಕೊಂಡಿದ್ದಾನೆ ಯಾರು ಆತ ಧೀರ ಅಂತ ಹೇಳ್ತೀರಾ ನೀವೇ ನೋಡಿ ನಾನು ಲಾರಿ ಏರಲ್ಲ ಅಂತ ಹಠ ಮಾಡ್ತಿರೋ ಪುಂಡಾನೆ ಒಂದೇ ಏಟಿಗೆ ಲಾರಿ ಒಳಗೆ ತಳ್ಳಿದ ಅಭಿಮನ್ಯು ಹೌದು ಈ ಅಭಿಮನ್ಯು ತನ್ನ ಎದುರು ಎಷ್ಟೇ ಫಲಶಾಲಿ ಇರಲಿ ಒಂದೆಚ್ಚೆ ಹಿಂದೆ ಹಾಕೋ ಪ್ರಶ್ನೆಯೇ ಗಿಲ್ಲ ಈತ ಯಾವುದೇ ಕಾರ್ಯಾಚರಣೆಗೆ ಹೋಗ್ಲಿ ತನಗಾಗಲ್ಲ ಅಂತ ಹಿಂದೆ ಬಂದಿರೋ ಉದಾಹರಣೆಯೇಗಿಲ್ಲ ಇದೇ ಕಾರಣಕ್ಕಾಗಿಯೇ ಇಡೀ ಅರಣ್ಯ ಇಲಾಖೆಗೆ ಈತನನ್ನ ಕಂಡ್ರೆ ವಿಶೇಷ ಪ್ರೀತಿ ಕೊಡಗಿನ ಕ್ಯಾಂಪ್ ಕ್ಯಾಂಪ್ನಲ್ಲಿರೋ ಅಭಿಮನ್ಯು ಕಳೆದ ಇಪ್ಪತ್ತು ವರ್ಷದಿಂದ ದಸರಾದಲ್ಲಿ ಪಾಲ್ಗೊಳ್ತಿದ್ದಾನೆ ಈತನ ಕಾರ್ಯವೈಖರಿ ಮಾತ್ರ ಬೇರೆ ಆನೆಗಳಿಗಿಂತ ವಿಭಿನ್ನ ರಾಜ್ಯದ ಯಾವುದೇ ಮೂಲೆಗಳಲ್ಲಿ ಕಾಡಿನಿಂದ ಪುಂಡಾನೆಗಳು ತಪ್ಪಿಸಿಕೊಂಡು ನಾಡಿಗೆ ಬಂದ್ರೆ ಅಥವಾ ಹುಲಿಗಳು ಬಂದಿದ್ರೆ ಅದನ್ನ ಸೆರೆ ಹಿಡಿಯೋಕೆ ಅರಣ್ಯ ಇಲಾಖೆ ಸ್ಥಳೀಯ ಆನೆಗಳನ್ನು ಬಳಸಿಕೊಂಡು ಹಿಡಿಯೋ ಪ್ರಯತ್ನ ಮಾಡುತ್ತೆ ಆದ್ರೆ ಯಾವಾಗ ಆ ಆನೆಗಳು ಜಗ್ಗಲ್ಲ ಅಂತ ಗೊತ್ತಾಗುತ್ತೋ ಆವಾಗ್ಲೇ ನೋಡಿ ಈ ಅಭಿಮನ್ಯು ಎಂಟ್ರಿ ಕೊಡ್ತಾನೆ ಎಷ್ಟೇ ಕಷ್ಟದ ಅದು ಆಗದೆ ಬಿಡೋದಿಲ್ಲ ಅಷ್ಟರ ಮಟ್ಟಿಗೆ ಹೊಂದಿದ್ದಾನೆ ಈ ಮಹೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಅಭಿಮನ್ಯು ಶಕ್ತಿಶಾಲಿ ತುಂಬಾ ಧೈರ್ಯಶಾಲಿ ಯಾಕೆಂದ್ರೆ ಆಲ್ಮೋಸ್ಟ್ ಒಂದು ನೂರ ಐವತ್ತಕ್ಕೂ ಹೆಚ್ಚು ಕಾಡಾನೆ ಸೆರೆ ಹಿಡಿಯೋ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ಆ ಆನೆ ಮೇಲೆ ನಾವು ಕೂತು ಕಾಡೊಳಗಡೆ ಹೋಗ್ತೀವಿ ಅಂದ್ರೆ ನಾವು ನಮ್ಗೆ ಏನ್ ಧೈರ್ಯ ಅಂದ್ರೆ ನಾವು ಸೇಫ್ಟಿ ನಮ್ಗೆ ಗ್ಯಾರಂಟಿ ವಾಪಸ್ ಬರ್ತೀವಿ ಅಭಿಮನ್ಯು ಇರೋದ್ರಿಂದ ಅನ್ ಅನ್ನುವಷ್ಟು ನಮ್ಗೆ ಆನೆ ಮೇಲೆ ಕೂತ್ರೆ ನಮಗೆ ಧೈರ್ಯ ಇರ್ತದೆ ಇವನ ಹೆಸರು ತುಂಬಾ ಚಿರಪರಿಚಿತ ಕಾಡಾನೆ ಸೆರೆ ಹಡಿಯೋದಿರ್ಬೋದು ಮತ್ತೊಂದಿರ್ಬೋದು ಇಲ್ಲಿಯವರೆಗೂ ನೂರಕ್ಕೂ ಹೆಚ್ಚು ಆನೆಗಳನ್ನ ಸೆರೆ ಹಿಡಿದಿರೋ ಕೀರ್ತಿ ಅಭಿಮನ್ಯುಗೆ ಸಲ್ಲತ್ತೆ ಲೆಕ್ಕವಿಲ್ಲದಷ್ಟು ಆನೆಗಳನ್ನ ಕಾಡಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾನೆ ಕರ್ನಾಟಕ ಮಾತ್ರವಲ್ಲದೆ ಬೇರೆ ರಾಜ್ಯಗಳಲ್ಲೂ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿದ್ದಾನೆ ಎರಡು ಸಾವಿರದ ಹದಿಮೂರರಲ್ಲಿ ಹಾಸನ ಬಳಿ ಕಾಡಾನೆಗಳ ಸೆರೆ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಆಂಡ್ ಟೀಂ ಪ್ರಮುಖ ಪಾತ್ರವಹಿಸಿತ್ತು ಸೆರೆ ನಂತರ ಒಂಟಿ ಸಲಗವೊಂದು ಲಾರಿ ಹತ್ತದೆ ಸತಾಯಿಸ್ತಿತ್ತು ಆಗ ಕಾಡಾನೆಗೆ ಮತ್ತು ಅಭಿಮನ್ಯು ಮಧ್ಯ ಕಾಣಗವೇ ನಡೆದೋಗಿತ್ತು ಅದನ್ನು ಹಿಮ್ಮೆಟ್ಟಿಸಲು ಅಭಿಮನ್ಯು ಸೈ ಎನಿಸಿಕೊಂಡಿದ್ದ ಒಟ್ನಲ್ಲಿ ಅರಣ್ಯ ಇಲಾಖೆಯ ಅಚ್ಚುಮೆಚ್ಚು ಅಭಿಮನ್ಯು ಈ ಬಾರಿಯ ದಸರಾ ಜಂಬೂ ಸವಾರಿ ಹೊತ್ತು ಸಾಗಲಿದ್ದಾನೆ ಇದೀಗ ಅಷ್ಟೇ ಅಲ್ಲ ನಾನು ಅಂಬಾರಿ ಹೊರಲು ಸಿದ್ಧ ಅಂತ ಅಭಿಮನ್ಯು ಹೇಳಿದ್ದಾನೆ ದಿಲೀಪ್ ಚೌಡಳ್ಳಿ ಟಿವಿ ನೈನ್ ಮೈಸೂರು ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ ಹತ್ತು ಗಂಟೆಗೆ ಟಿವಿ ವಿ ನೈನ್ನಲ್ಲಿ ಮಾತ್ರ